ಹೆಸರು ಶಾಲಿನಿ ಗಂಡನ ಹೆಸರು ಆನಂದ್ ರೀ ಅಡ್ಡ ಹೆಸರು ನಾಯ್ಕೋಡಿ ಮದುವೆಯಾಗಿ 14 ವರ್ಷ ಆಯ್ತು ರೀ ಮತ್ತೆ 8-9 ತಿಂಗಳು ಅಷ್ಟೇ ನನಗೆ ಚೆನ್ನಾಗಿ ನೋಡ್ಕೊಂಡಾರೆ ಆ 8-9 ತಿಂಗಳದಾಗೂ ನನಗೆ ಪಾಯ್ಸನ್ ಹಾಕಿ ಕಳಿಸಿದ್ರು ಮನೆಗೆ ಟಾರ್ಚರ್ ಮಾಡಿ ನಾನು ತವ್ರ ಮನೆಗೆ ಹೋಗಿ 8-9 ವರ್ಷ ಕೋರ್ಟ್ ಕಚೇರಿ ಎಲ್ಲ ಅಲ್ದಾಡಿನಿ ಪೊಲೀಸ್ ಸ್ಟೇಷನ್ ಎಲ್ಲ ಆಗಿದೆ ಆದರೂ ನನಗೆ ಎಲ್ಲೂ ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ ಇನ್ನೂವರೆಗೂ ಈಗ ಮತ್ತೆ ಡಿವರ್ಸ್ ಕೇಸ್ ಹಾಕಿದ್ರು ಈಗ ಮುಗ್ಯಾಕೆ ಬಂದಿತ್ತು ರೀ ಒಂದು ಹಂತಿಗೆ ಆವಾಗ ಮತ್ತೆ ಮನೆಗೆ ಬಂದು ಹಿರಿಯರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲ ಚಂದ ಬಾಳುನತ್ತು ಕರ್ಕೊಂಡು ಬಂದಾನ ಕರ್ಕೊಂಡು ಬಂದ್ರು ಈಗ ಮತ್ತೆ ಒಂದು ಒಂದು ವಾರ ಅಷ್ಟು ಚಂದಾಗಿದ್ದ ಮತ್ತೆ ಹಾಗೆ ಮಾಡತ್ತಾನ ನಾ ಇವ್ನು ನಂಬ್ಕೊಂಡು ನನ್ನ ತವ್ರ ಮನೆಯವ್ರನ್ನೂ ಎಲ್ಲ ಎದುರಾಕೊಂಡು ಬಂದ್ಬಿಟ್ಟಿನಿ ಈಗ ನಂಗೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಹಂಗಾಗ್ಬಿಟ್ಟದ ಏನು ಕಿರ್ಕುಳ ಅಂದರೆ ಅವ್ರು ಸೆಕ್ಷುಲಿ ಭಾಳ ಹರಾಶ್ಮೆಂಟ್ ಮಾಡತ್ತಾರಿ ಫಿಸಿಕಲಿನೂ ಹೊಡಿತಾರೆ ಚಪ್ಪಲ್ಲೇ ಹೊಡೆದಾರಿ ಮತ್ತು ಅದು ಸೈಕಲ್ಗೆ ಪಂಪ್ ಹಾಕ್ತಾರಲ್ಲ ಅದು ಕೆಬ್ಬನ್ಲೇ ಹೊಡೆದಾರಿ ಇವತ್ತು ಮತ್ತು ನಾನು ರೋಡ್ ಮೇಲೆ ಓಡ್ಕೋತ ಹಂಗೆ ಅರ್ವಿನೇ ಇಲ್ಲ ರೋಡ್ ಮೇಲೆ ಹೊಡ್ಕೋತ ಬಂದೀನಿ ನಾನು ಮನೆಯಾಗೆಲ್ಲ ಬತ್ಲೇನೆ ಮನೆಯಾಗೆಲ್ಲ ಮನೆ ಮುಂದಿರು ಕಾಲೋನಿ ಒಳಗೆ ಸದಕ್ಕೆ ಬತ್ಲೇನೆ ಅಡ್ಡಾಡ್ತಾನೆ ಎಲ್ಲ ಹೆಣ್ಮಕ್ಳು ಬಾಗ್ಲ ಮುಚ್ಕೊಂಡು ಒಳಗೆ ಹೋಗ್ತಾರೆ ಎಷ್ಟು ಸತಿ ಆಗೈತ್ರಿ ಇದು ಈಗ ಆಲ್ರೆಡಿ ಒಂದು 3-4 ಸತಿ ಆಗೈತಿ ಯಾರಿಗೂ ಹಾಂ ದುಡ್ಡು ತೊಗೊಂಡ್ಬಾ ಅಂತಾರ್ರಿ ನಮ್ಮ ಪಪ್ಪ ಒಂದು ಸರ್ವಿಸದ ದುಡ್ಡು ಬಂದೈತಿ ನಿನಗೇನು ಇಲ್ಲೇನು ಆ ದುಡ್ಡು ತೊಗೊಂಡ್ಬಾ ನಿನ್ನ ಹೆಸರಲ್ಲಿ ಏನು ಕೊಟ್ಟಿಲ್ಲೇನು ಅಂತ 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 ಅಂತಾರ್ರಿ ಎಲ್ಲ ಕಡೆ ಕಂಪ್ಲೇಂಟು ಆಗೈತಿ ಇಲ್ಲೇ ಈಗ ಚೆನ್ನಾಗಿ ಬಾಳೋನು ಇನ್ಮೇಲೆ ಈಗ ಡಿವರ್ಸ್ ಕೇಸ್ ಆದರೆ ಒಂದು ಲಂಪ್ಸಮ್ ಅಮೌಂಟ್ ಕೊಡೋದು ಪಾಳೆ ಬಂದಿತ್ತು ಮತ್ತು ಮೇಂಟೆನೆನ್ಸ್ ರಿಕವರಿ ಅಮೌಂಟ್ ಭಾಳ ಇತ್ತು ಪೆಂಡಿಂಗ್ ಅದೆಲ್ಲ ಕೊಡೋದು ತಪ್ಪಿಸ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡೇ ಕರ್ಕೊಂಡು ಬಂದಾರ ಅವರು ಆದರೆ ನಾನೇ ಹುಚ್ಚಿ ಬಂದ್ಬಿಟ್ಟೆ ಹಾಂ ಎಲ್ಲರೂ ಎಲ್ಲರೂ ಪ್ಲ್ಯಾನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇದ್ದಾರೆ ಎಲ್ಲ ಎಜುಕೇಟೆಡ್ ಇದ್ದಾರೆ ಮತ್ತು ಅತ್ತಿ ಮಾವ ಅತ್ತಿ ಟೀಚರ್ ಅದಾರಿ ಪ್ರೈಮರಿ ಟೀಚರ್ ಅದಾರ ಮಾವ ರೈಲ್ವೇದಾಗ ರಿಟೈರ್ಡ್ ಆಗ್ಯಾನ ಮೈದಿನ ರೈಲ್ವೇದಾಗ ಅದಾನ ಹೆಣ್ಮಗಳು ಡಾಕ್ಟರ್ ಅದಾಳ ಹೆಣ್ಮಗಳು ಗಂಡನು ಡಾಕ್ಟರ್ ಇವರೆಲ್ಲರೂ ಕೂಡ ನಂಗೆ ಟಾರ್ಚರ್ ಮಾಡ ವಿಕೃತ ಮನುಷ್ಯರು ಅದಾರ್ರಿ ರಾಕ್ಷಸರು ಅದಾರ ನೋಡ್ರಿ ಅಷ್ಟು ರಾಕ್ಷಸ ಬರೇ ವರದಕ್ಷಿಣೆ ವರದಕ್ಷಿಣೆ ಅಂತಾರ್ರಿ ಹಾಂ ನಂಗೆ ವಿಡಿಯೋ ತೋರಿಸ್ತಾರ್ರಿ ಸೆಕ್ಸದ ವಿಡಿಯೋ ತೋರಿಸಿ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಹೇಳ್ತಾರೆ ಕ್ರಮ ನಿಜವಾಗ್ಲೂ ಆಗ್ಬೇಕು ಸರ್ ನಂಗೆ ಯಾರಿಗೂ ಆಗ್ಬಾರ್ದು ಸರ್ ನಂಗೆ ನಾನು ಅಷ್ಟೇ ಅಲ್ಲ ಇವಾಗ ಆಲ್ರೆಡಿ ಅವ್ರ ತಮ್ಮಗೆ ಎಂಪ್ಲಾಯಿ ರೀ ಸರ್ ಅವರು ರೈಲ್ವೆ ವರ್ಕ್ಶಾಪ್ ಅಲ್ಲಿ ಎಂಪ್ಲಾಯ್ ಸಿಗರೇಟ್ ಹಚ್ತಾರೆ ರೀ ಸರ್ ಸಿಗರೇಟ್ ಹಚ್ತಾರೆ ಮೈ ಮೇಲೇ ಉಚ್ಚಿ ಹೋಯ್ತಾನೆ ಎಲ್ಲ ಬಾ ಹೊಲಸು ಮಾಡ್ತಾನ್ರಿ ಅವ ಅದೇನು ಹೇಳಲಿಕ್ಕೆ ಆಗಂಗಿಲ್ಲ ಒಂದು ಹೆಣ್ಮಗಳಾಗಿ ನಾ ಇಷ್ಟು ಹೆಂಗೆ ಹೇಳ್ಬೇಕು ಗೊತ್ತಾಗತ್ತಿಲ್ಲ ಮತ್ತು ಈಗ ಆಲ್ರೆಡಿ ಅವ್ರ ತಮ್ಮಂದು ಅಂದರೆ ನನಗೆ ಮೈದಿನ ಆಗಬೇಕಲ್ಲ ಅವಂದು ಈಗ ಎರಡನೇ ಮದುವೆ ಒಂದನೇ ಮದುವೆ ಡಿವರ್ಸ್ ಆಗಿ ಹೋಗೈತೆ ರೀ ಇದು ಎರಡನೇ ಮದುವೆ ಒಟ್ಟು ಎಲ್ಲ ಕಡೆಯೂ ಹಾಗೆ ಟಾರ್ಚರ್ ಆಗೈತೆ ಆ ಹುಡುಗಿಗೂ ಅನ್ಯಾಯ ಆಗೈತಿ ಈಗ ನನಗೂ ಅನ್ಯಾಯ